ನಮಸ್ತೆ. ವಾಸ್ತವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಕತೆ ಮಾಸ್ತಿಯವರ ಸಣ್ಣ ಕಥೆಗಳು. ನಿನ್ನೆಯ ಕಥೆಯ ಮುಂದುವರಿದ ಭಾಗ ದೋರನ ಕಂಬಳ ಭಾಗ ಎರಡು. ದೋರನ ಮೂರು ನಾಲ್ಕು ತಲೆಮಾರಿನ ನಂತರದ ದೋರನಿಗೆ ರಾಜ್ಯದ ಅಮಾತ್ಯನಾಗಿದ್ದ ದೋರನಿಗೆ ರಾಜ್ಯವನ್ನು ಕಾಪಾಡಿಕೊಳ್ಳು ಎಂದು ಹೇಳಿ ರಾಜ ಹೊರಟಾಗದ ನಂತರದ ಕಥಾಭಾಗ. ಹೀಗೆ ಇರುತ್ತಿರುವಲ್ಲಿ ಒಂದು ದಿನ ಇಂಗ್ಲೆಂಡಿನಿಂದ ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದ ಆಂಗ್ಲ ಜನರ ಸಮುದಾಯಗಳಲ್ಲಿ ದಕ್ಷಿಣ ದೇಶಕ್ಕೆ ಬಂದ ಒಂದು ಸಮುದಾಯ ವ್ಯಾಪಾರದ ತಮ್ಮ ಹಡಗುಗಳು ನಿಲ್ಲಲು ಅನುಕೂಲವಾದ ರೇವಿನ ಸ್ಥಳಗಳನ್ನು ಹುಡುಕುತ್ತಾ ಚಂದ್ರಗಿರಿಯ ಮಂಡಲದ ದಕ್ಷಿಣ ಕೊನೆಯ ಚೆನ್ನಪುರಿ ಒಳ್ಳೆಯ ಬಂದರು ಎಂದು ಸರಿಯಾದ ಸ್ಥಳ ಎಂದು ನಿಶ್ಚಯಿಸಿ ಆ ಪ್ರದೇಶದ ಒಡೆಯರು ಚಂದ್ರಗಿರಿಯಲ್ಲಿ ಇದ್ದಾರೆಂದು ತಿಳಿದು ಆ ಸ್ಥಳವನ್ನು ತಮಗೆ ಬಾಡಿಗೆಗೆ ಕೊಡಬೇಕೆಂದು ಬೇಡಲು ಚಂದ್ರಗಿರಿಗೆ ಒಂದು ನಿಯೋಗವನ್ನು ಕಳುಹಿಸಿದರು. ನಿಯೋಗದ ಪ್ರಮುಖ ಅಮಾತ್ಯರನ್ನು ಕಂಡ ಆಂಗ್ಲರ ಅಪೇಕ್ಷೆಯನ್ನು ತಿಳಿಸಿ ಇದಕ್ಕೆ ದೊರೆಗಳಿಂದ ಅನುಮತಿ ಕೊಡಿಸಿ ಎಂದು ಬೇಡಿದನು. ಅಮಾತ್ಯ ಧೋರಣಿಗೆ ಆಗಾಗ ಕೇಳಿ ಬಂದಿದ್ದ ಸಂಗತಿ ಕೆಲವುಂಟು. ಚಂದ್ರಗಿರಿಯ ಅರಮನೆಯಲ್ಲಿ ಕಾವ್ಯ ಪುರಾಣ ಶಾಸ್ತ್ರಗಳ ಪಠನ ಮಾಡುತ್ತಿದ್ದ ಅಮಾತ್ಯ ಶಾಸ್ತ್ರಿ ತಮ್ಮ ಮನೆಯಲ್ಲಿ ಹಿರಿಯರು ಹೇಳಿಕೊಳ್ಳುತ್ತಿದ್ದ ಮಾತು ಕೆಲವನ್ನು ಇವರಿಗೆ ತಿಳಿಸಿದರು. ಈ ಮಾತಿನ ಸಾರಾಂಶ ಇದು: ಈ ಆಂಗ್ಲಜನ ಎನ್ನುವರು ಪಶ್ಚಿಮ ದೇಶಗಳಿಂದ ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬರುತ್ತಿದ್ದಾರೆ. 10 ಬೇರೆ ಬೇರೆ ಬಿಳಿಯರ ದೇಶಗಳಲ್ಲಿ ಇವರು ಒಂದು ದೇಶದವರು. ಇವರಲ್ಲಿ ಮೊದಲು ಬಂದವರು ಕೃಷ್ಣದೇವರ ಚಕ್ರವರ್ತಿಯ ದಿನಗಳಲ್ಲೇ ಗೋಮಂತಕದಲ್ಲಿ ಒಂದು ನೆಲೆಯನ್ನು ಸಂಪಾದಿಸಿದರು. ಪೂರ್ವ ದೇಶಗಳಲ್ಲಿ ತುಂಬಾ ಐಶ್ವರ್ಯ ಇದೆ. ಒಳ್ಳೆಯ ಕಾಳು, ಆಹಾರ ಸಾಮಗ್ರಿ, ಸುಗಂಧ ದ್ರವ್ಯ, ಚಿನ್ನ, ರತ್ನ ಹುಲುಸಾಗಿ ಸಿಕ್ಕುತ್ತವೆ. ಇವನ್ನೆಲ್ಲ ಕೊಂಡು ಹೋಗಿ ತಮ್ಮ ದೇಶದಲ್ಲಿ ಲಾಭಕ್ಕೆ ಮಾರಿ ಲಾಭ ಪಡೆಯಬೇಕು. ಇದು ಅವರ ಉದ್ದೇಶ. ಇದು ಮುಖ್ಯ ಉದ್ದೇಶ. ಆದರೂ ಇದರ ಜೊತೆಗೆ ಇವರ ಮತದ ಗುರುಜನ ಕೆಲವರು ಇಲ್ಲಿ ಬಂದು ಇಲ್ಲಿಯ ಜನರನ್ನು ತಮ್ಮ ಮತಕ್ಕೆ ಸೇರಿಸಿಕೊಳ್ಳುವ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಕೃಷ್ಣದೇವ ಚಕ್ರವರ್ತಿಗಳ ಕಾಲದಲ್ಲೇ ಗೋಮಂತಕದಲ್ಲಿ ನೆಲೆ ಪಡೆದ ಬಿಳಿಯ ಜನ ವ್ಯಾಪಾರದ ಜೊತೆಗೆ ಈ ವಿಧರ್ಮ ಪ್ರಚಾರ ಕಾರ್ಯವನ್ನು ಬಹು ಕ್ರೂರವಾಗಿ ನಡೆಸಿದರು ಎಂದು ದೂರು ಬಂದಿತ್ತು. ಕೃಷ್ಣದೇವ ಪ್ರಭು ಅವರನ್ನು ಕರೆಸಿ, ನೀವು ಇಂಥ ಕ್ರೂರ ಕೃತ್ಯಗಳನ್ನು ನಡೆಸಿದರೆ ನಾವು ಈ ಮುನ್ನ ಕೊಟ್ಟ ಅನುಮತಿಯನ್ನು ತಪ್ಪಿಸಬೇಕಾಗುತ್ತದೆ, ಎಚ್ಚರ ಇರಲಿ ಎಂದು ಅಪ್ಪಣೆ ಕೊಡಿಸಿದರು. ಆಗ ಈ ಜನರ ಹಿರಿಯರು, ಈ ದುರ್ವರ್ತನೆ ನಮ್ಮ ಇಷ್ಟದಿಂದ ನಡೆದದ್ದಲ್ಲ, ನಮ್ಮ ಜೊತೆಯಲ್ಲಿ ಬಂದ ಗುರುಜನರಲ್ಲಿ ಕೆಲವು ತಿಳುವಳಿಕೆ ಸಾಲದೆ ನಡೆದದ್ದು, ಇದನ್ನು ನಾವು ನಿಲ್ಲಿಸಿದ್ದೇವೆ ಎಂದು ಅರಿಕೆ ಮಾಡಿ ಕ್ಷಮೆ ಬೇಡಿದರು. ಕೃಷ್ಣದೇವ ಪ್ರಭು ಒಳ್ಳೆಯದು ಎಂದು ಆ ಮಾತನಲ್ಲಿಗೆ ಬಿಟ್ಟರು. ಇತರ ದೇಶದಿಂದ ಬಂದ ಬಿಳಿಯರು ಧರ್ಮದ ವಿಷಯದಲ್ಲಿ ಈ ಕ್ರೌರ್ಯದಿಂದ ನಡೆಯದಿದ್ದರು ತಮ್ಮ ಸೌಕರ್ಯಕ್ಕಾಗಿ ಯಾವ ಅನ್ಯಾಯವನ್ನು ಮಾಡುವುದಕ್ಕೆ ಹೇಸದ ದುಷ್ಟರಾಗಿದ್ದಾರೆ. ನಮ್ಮ ಜನರಿಗೆ ಆದಷ್ಟು ಕಡಿಮೆ ಕೂಲಿ ಕೊಡುವುದು, ಆದಷ್ಟು ಹೆಚ್ಚು ಕೆಲಸ ಮಾಡಿಸುವುದು, ನಮ್ಮ ದೇಶದ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಕಡಿಮೆ ಬೆಲೆಗೆ ಕೊಂಡು ಇದಕ್ಕಾಗಿ ನಮ್ಮ ವ್ಯಾಪಾರಿಗಳಲ್ಲಿ ಪೋಟಿಯಿಂದ ಗುಂಪುಗಳನ್ನು ಮಾಡಿ ಒಂದು ಗುಂಪಿನವರು ಇನ್ನೊಂದು ಗುಂಪಿನವರಿಗಿಂತ ಕಡಿಮೆ ಬೆಲೆಗೆ ತಮಗೆ ಪದಾರ್ಥಗಳನ್ನು ಮಾರುವಂತೆ ಮಾಡುವುದು. ಈ ಕಾರಣದಿಂದ ಒಂದು ಪ್ರದೇಶದ ಜನ ನೆರೆಯ ಪ್ರದೇಶದ ಜನರ ಮಧ್ಯೆ ವೈರ ಹುಟ್ಟಿಸುವುದು, ಹೀಗೆ ನಮ್ಮ ಜನರನ್ನು ಬಹಳವಾಗಿ ಕೆಡಿಸುತ್ತಿದ್ದಾರೆ. ನಮ್ಮ ಜನರ ಕ್ಷೇಮವನ್ನು ಬಯಸುವವರು ಇವರಿಗೆ ನಮ್ಮ ದೇಶದಲ್ಲಿ ಸ್ಥಳ ಕೊಡಬಾರದು. ಕೃಷ್ಣದೇವ ಪ್ರಭುಗಳ ಆಚಿನ ದಿನಗಳಲ್ಲಿ ನಮ್ಮ ವ್ಯವಹಾರ ಬಲ್ಲ ಜನ ಈ ಸಿದ್ಧಾಂತವನ್ನು ಮಾಡಿದರು, ಆದಷ್ಟು ಪ್ರಚಾರ ಮಾಡಿದರು. ಆದರೆ ಇದು ಪ್ರಯೋಜನಕ್ಕೆ ಬರಲಿಲ್ಲ. ನಮ್ಮ ರಾಜ್ಯದ ಪ್ರಭುಗಳೇ ತಮ್ಮ ನಡತೆಯ ಅಪಾಯವನ್ನು ಕಾಣದೆ ಈ ಜನರಿಗೆ ಈಗ 10 ಸ್ಥಳಗಳಲ್ಲಿ ಸ್ಥಳ ಸಿಕ್ಕಿದೆ. ಇದರಿಂದ ನಮ್ಮ ದೇಶದ ಜನರಿಗೆ ಅಪಾರ ಕಷ್ಟ ನಷ್ಟ ಆಗಿದೆ. ಅಮಾತ್ಯ ನೇತಾಲಿ ಶಾಸ್ತ್ರಿಗಳು ಈ ವಿಷಯದಲ್ಲಿ ತಮ್ಮ ಹಿರಿಯರು ಬರೆದ ಒಂದು ಗ್ರಂಥವೇ ಇದೆ ಎಂದದ್ದನ್ನು ದೋರ ತನ್ನ ಪ್ರಭುವಿಗೆ ತಿಳಿಸಿದ್ದು ಉಂಟು. ಈ ಮಧ್ಯ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಹೋಗಿ ಬರುವ ಜನರಿಂದ ದೋರನಿಗೆ ತಿಳಿದಿದ್ದ ಸಂಗತಿ ಇನ್ನೂ ಒಂದು ಇತ್ತು. ಈಗ ಚೆನ್ನಪುರಿಯಲ್ಲಿ ನೆಲೆ ಬಯಸಿ ಬಂದಿರುವ ಜನ ಈ ಮೊದಲು ಗೋಲಕುಂಡದ ಅಧೀನದ ಮಚಲಿ ಪಟ್ಟಣದಲ್ಲಿ ವ್ಯಾಪಾರದ ನೆಲೆಯನ್ನು ಮಾಡಿಕೊಂಡ ಜನ ಎಂದು ಕಾಣುತ್ತದೆ. ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಗೋಲಕುಂಡದ ಸುಲ್ತಾನ ಅವರನ್ನು ಅಲ್ಲಿಂದ ಓಡಿಸಿದ್ದಾನೆ. ಇಂಥ ಜನರಿಗೆ ನಮ್ಮಲ್ಲಿ ನೆಲೆ ಕೊಡುವುದು ಕ್ಷೇಮ ಅಲ್ಲ. ಇದು ದೋರನ ಮನಸ್ಸು. ಈ ಅಪ್ಪಣೆಯನ್ನು ದೊರೆಗಳೇ ಮಾಡಬೇಕು. ಅವರು ಪ್ರವಾಸದಲ್ಲಿದ್ದಾರೆ. 2 ವಾರದ ಹಿಂದೆ ದೊರೆ ತಾವು ಪೆನಗೊಂಡೆಯಲ್ಲಿ ಅರಮನೆಯ ಗುರುಗಳ ಸೂಚನೆಯಂತೆ ರಾಷ್ಟ್ರವನ್ನು ಕಾಪಾಡು ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲು ನೈಮಿಷ ಬದರಿ ಕ್ಷೇತ್ರಗಳತ್ತ ಪ್ರಯಾಣ ಬೆಳೆಸಿದ್ದೇವೆ ಎಂದು ಸುದ್ದಿಯನ್ನು ಕಳಿಸಿದ್ದರು. ಅವರು ಹಿಂದಿರುಗಿ ಬರುವವರೆಗೂ ನಿರ್ಣಯವನ್ನು ತಡೆಯುವುದು ಯುಕ್ತವಲ್ಲ. ಆದ್ದರಿಂದ ಈಗ ರಾಣಿಯವರಿಂದ ಅಪ್ಪಣೆ ಪಡೆದು ಅದನ್ನು ಅರ್ಥಿಗಳಿಗೆ ತಿಳಿಸಬೇಕು. ದೋರ ರಾಣಿಗೆ ಈ ಅಭಿಪ್ರಾಯವನ್ನು ತಿಳಿಸಿದನು. ಪ್ರಭುಗಳು ಪ್ರವಾಸದಲ್ಲಿದ್ದಾರೆ, ಅವರು ಮರಳಿ ಬಂದ ಮೇಲೆ ವಿಷಯ ಇತ್ಯರ್ಥ ಆಗುವುದು ಒಳ್ಳೆಯದು ಎಂದನು. ರಾಣಿ, ಇದು ಸರಿ ಕಾಣುತ್ತದೆ, ನಿಯೋಗಿಗಳಿಗೆ ಹಾಗೆಂದು ತಿಳಿಸಿ. ಕಾರಣವನ್ನು ಹೇಳಬೇಕಾಗಿಲ್ಲ. ಸತ್ಯ, ನಮಗೆ ವಿದೇಶದ ಜನರಿಗೆ ನಿವೇಶ ಕೊಡುವ ಉದ್ದೇಶ ಇಲ್ಲ.
ಅಷ್ಟೇ ಹೇಳಿ ಎಂದಳು. ಕೊಂಚ ದಿನ ಕಳೆಯಿತು. ಆಂಗ್ಲ ಕೂಟದ ಯಜಮಾನ ನಿಯೋಗಿಗಳನ್ನು ಈ ನಿರ್ಣಯವನ್ನು ತಿಳಿಸಿದವರು ಯಾರು, ಅವರಿಗೆ ಯಾರು ಏನು ಹೇಳಿ ಅಪ್ಪಣೆ ಪಡೆದರು ಎಂದು ಕೇಳಿದನು. ನಿರ್ಣಯವನ್ನು ತಿಳಿಸಿದವರು ಅಮಾತ್ಯ, ಅಪ್ಪಣೆ ಮಾಡಿದವರು ಮಂಡಲದ ರಾಣಿ. ರಾಜ ಊರಲಿಲ್ಲ, ರಾಣಿ ಸದ್ಯ ಆಡಳಿತ ನಡೆಸುತ್ತಿದ್ದಾರೆ. ರಾಣಿಯವರು ಘೋಷ ಆಚರಿಸುವ ಸಂಪ್ರದಾಯದವರೇ? ಅಲ್ಲ. ಹಾಗಾದರೆ ನಾನೇ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತೇನೆ ಎಂದನು. ಅಮಾತ್ಯನಿಗೆ ಒಂದು ಪತ್ರ, ರಾಣಿಗೆ ಒಂದು ಪತ್ರ ಬರೆದು ಪ್ರಭುಗಳು ಪ್ರವಾಸದಲ್ಲಿ ಇರುವಾಗ ತನ್ನ ಪ್ರಾರ್ಥನೆಯ ವಿವರವನ್ನು ಪ್ರತ್ಯಕ್ಷ ಅರಿಕೆ ಮಾಡಲು ರಾಣಿಯವರು ಸಂದರ್ಶನವನ್ನು ಅನುಗ್ರಹಿಸಬೇಕು ಎಂದು ಸಂದರ್ಶನವನ್ನು ಏರ್ಪಡಿಸಲು ಬೇಡಿ, ಎರಡು ಪತ್ರವನ್ನು ಅಮಾತ್ಯನ ಕೈಗೆ ಕೊಡಿ, ಅವರು ಕೊಡುವ ಉತ್ತರವನ್ನು ತನ್ನಿ ಎಂದು ನಿಯೋಗಿ ಪ್ರಮುಖನನ್ನು ಮತ್ತೆ ಚಂದ್ರಗಿರಿಗೆ ಕಳುಹಿಸಿದನು. ಸಂದರ್ಶನಕ್ಕೆ ಒಪ್ಪುವುದು ದೋರಣಿಗೆ ಇಷ್ಟ ಇರಲಿಲ್ಲ. ಆದರೆ ರಾಣಿ ಕೊಡುವುದಿಲ್ಲ ಎಂದು ಹೇಳಿದ್ದೇವೆ, ಕೂಟದ ಪ್ರಮುಖನೇ ಬರುತ್ತೇನೆ ಎಂದರೆ ಬೇಡ ಎನ್ನುವುದು ಚೆನ್ನ ಕಾಣುವುದಿಲ್ಲ, ಬರಲಿ ಎಂದು ಹೇಳಿ ನಿಯೋಗಿಗಳಿಗೆ ಕೊಟ್ಟ ಉತ್ತರವನ್ನೇ ಅವರಿಗೂ ಕೊಟ್ಟರಾಯಿತು ಎಂದಳು. ಪ್ರಭು ಪ್ರವಾಸದಲ್ಲಿದ್ದಾರೆ, ಎಂದು ಬರುತ್ತಾರೆ ಹೇಳುವಂತಿಲ್ಲ, ಈ ಕಾರಣದಿಂದ ವ್ಯವಹಾರವನ್ನೆಲ್ಲ ನಿಲ್ಲಿಸಲಾಗುವುದಿಲ್ಲ ಎಂದು ದೋರ, ಇಂಥ ದಿವಸ ಇಷ್ಟು ಹೊತ್ತಿನಲ್ಲಿ ನೀವು ರಾಣಿಯರ ಸಂದರ್ಶನಕ್ಕೆ ಬರಬಹುದು ಎಂದು ಉತ್ತರವನ್ನು ಕಳುಹಿಸಿದನು. ಆಂಗ್ಲರ ಕೂಟದ ಯಜಮಾನ ಫ್ರಾನ್ಸಿಸ್ ಡೇ ಎಂಬ ಒಬ್ಬ ಮಧ್ಯ ವಯಸ್ಸಿನ ಮನುಷ್ಯ, ಗೊತ್ತಾದ ದಿನ ಅವನು ತನ್ನ ದ್ವಿಭಾಷೆಯೊಂದಿಗೆ ಚಂದ್ರಗಿರಿಗೆ ಬಂದನು. ದೋರ ಅವನನ್ನು ಅತಿಥಿ ಗೃಹದಲ್ಲಿ ಇರಿಸಿ ಸಂದರ್ಶನದ ಹೊತ್ತಿಗೆ ಅರಮನೆಗೆ ಕರೆಸಿಕೊಂಡನು. ಈ ಕಾಲಕ್ಕೆ ಈ ವಿದೇಶದ ಜನರನ್ನು ಕಾಣುವುದಕ್ಕೆ ಆಗಬೇಕಾದ ಏರ್ಪಾಡು ವಿವರ ನಮ್ಮ ದೇಶದ ರಾಜ್ಯದ ಮನೆತನಗಳಿಗೆಲ್ಲ ತಿಳಿದಿತ್ತು. ರಾಣಿ ಕುಳಿತುಕೊಳ್ಳಲು ಒಂದು ರಾಜಪೀಠ, ನಿಯೋಗಿಗಳಿಗೆಂದು ಎದುರಿನಲ್ಲಿ ನಾಲ್ಕು ಕುರ್ಚಿ, ರಾಣಿ ಪೀಠದ ಬಲಗಡೆ ಸ್ವಲ್ಪ ದೂರದಲ್ಲಿ ಅಮಾತ್ಯ ಧೋರಣಿಗೆ ಒಂದು ಕುರ್ಚಿ, ರಾಣಿಯ ಪೀಠದ ಎಡಕ್ಕೆ ಅರಮನೆಯ ಪುರೋಹಿತ ಅಮಾತ್ಯ ಶಾಸ್ತ್ರಿಗೆ ಒಂದು ಕುರ್ಚಿ, ಇಷ್ಟನ್ನು ದೋರ ಸಿದ್ಧಪಡಿಸಿದ್ದನು. ನಿಯೋಗಿ ಬಂದು ಕುಳಿತ ಮೇಲೆ ಎರಡು ನಿಮಿಷದಲ್ಲಿ ರಾಣಿ ಸಂದರ್ಶನದ ಸ್ಥಳಕ್ಕೆ ಬಂದಳು. ಫ್ರಾನ್ಸಿಸ್ ಡೇಯ ಜೊತೆಯ ಜನ ಬಾಗಿ ಎದ್ದು ನಮಸ್ಕಾರ ಮಾಡಿದರು, ರಾಣಿ ಬಗ್ಗೆ ನಮಸ್ಕಾರ ಮಾಡಿದಳು. ಫ್ರಾನ್ಸಿಸ್ ಡೇ ಅಮಾತ್ಯ ಧೋರಣಿಗೆ ದ್ವಿಭಾಷೆಯ ಮೂಲಕ ಈ ಅರಿಕೆ ಮಾಡಿದನು. ನಮ್ಮಲ್ಲಿ ರಾಣಿಯವರು ಸಂದರ್ಶನವನ್ನು ಅನುಗ್ರಹಿಸಿದಾಗ ಅನುಗ್ರಹವನ್ನು ಪಡೆದವರು ಅವರ ಎದುರಿನಲ್ಲಿ ಬಲಮಂಡಿಯಲ್ಲಿ ನೆಲದಲ್ಲಿ ಊರಿ ಕುಳಿತು ರಾಣಿಯ ಕೈಗೆ ಮುತ್ತಿಡುವುದು ವಾಡಿಕೆಯ ಮರ್ಯಾದೆ, ನಾನು ಹಾಗೆ ಗೌರವ ಸಲ್ಲಿಸಲು ಅಪ್ಪಣೆ ಇದೆಯೇ ಎಂದು ಕೇಳಿದನು. ಇದು ರಾಣಿಯಾಗಲಿ ಅಮಾತ್ಯನಾಗಲಿ ನಿರೀಕ್ಷಿಸಿದ ಪ್ರಶ್ನೆ ಅಲ್ಲ. ದೋರ ರಾಣಿಯತ್ತ ನೋಡಿದನು. ಅವಳು ಸ್ವಲ್ಪವೇ ನಗುತ್ತಾ ಆಗಬಹುದು ಎಂದಳು. ಡೇ ಅವಳ ಬಳಿಗೆ ನಡೆದು ತಾನು ಹೇಳಿದಂತೆ ಮಂಡಿ ಊರಿ ನೆಲದಲ್ಲಿ ಕುಳಿತನು. ತನ್ನ ಕೈ ನೀಡಿದನು. ರಾಣಿ ನೀಡಿದ ಕೈಯನ್ನು ಹಿಡಿದು ಇಟ್ಟನೋ ಇಲ್ಲವೋ ಎಂಬಂತೆ ಹಗುರವಾಗಿ ಅದಕ್ಕೆ ತುಟಿ ಮುಟ್ಟಿಸಿ ಕೈಯನ್ನು ಬಿಟ್ಟನು. ರಾಣಿ ನಗುತ್ತಾ ಪೀಠದಲ್ಲಿ ಕುಳಿತಳು. ಡೇ ತನ್ನ ಪೀಠದಲ್ಲಿ ಕುಳಿತು, ನಾವು ನಮ್ಮ ದೇಶಕ್ಕೆ ವ್ಯಾಪಾರದ ಉದ್ದೇಶದಿಂದ ಬಂದಿರುವವರು, ಹೌದಾದರೂ ಇಲ್ಲಿಯ ಜನರ ಸ್ನೇಹವನ್ನು ಗಳಿಸಬೇಕೆಂದು ಅಪೇಕ್ಷಿಸುವ ಜನ, ಈ ಕಾರಣದಿಂದ ನಮ್ಮಂಥ ಪ್ರಭುಗಳು ಸಂದರ್ಶಿಸುವ ವೇಳೆಗೆ ನಮ್ಮ ಕೂಟಗಳ ಪ್ರಮುಖರು ನಮ್ಮ ದೇಶದ ರಾಜರ ಆದರದ ಸದಾಶಯಗಳನ್ನು ಒಪ್ಪಿಸಬೇಕು ಎಂದು ನಮಗೆ ಆಜ್ಞೆ ಇದೆ. ರಾಣಿಯವರ ಸನ್ನಿಧಿಯಲ್ಲಿ ನಮ್ಮ ರಾಜರ ಈ ವಿಶ್ವಾಸದ ಭರವಸೆಯನ್ನು ಸ್ವೀಕರಿಸಬೇಕು ಎಂದು ನನ್ನ ಪ್ರಾರ್ಥನೆ ಎಂದನು. ದೋರ ರಾಣಿಯವರತ್ತ ನೋಡಿ, ಸಂತೋಷ, ನಮ್ಮ ರಾಜರಿಗೆ ವಂದನೆ ಎಂದು ಹೇಳಲೇ ಎಂದು ಕೇಳಿದ ಬಳಿಕ ರಾಣಿ ಸಮ್ಮತಿಸಿದ ಮೇಲೆ ಅದನ್ನು ಡೇ ಮಹಾಶಯನಿಗೆ ತಿಳಿಸಿದನು. ಆ ಬಳಿಕ ಡೇ, ನಾವು ಇದುವರೆಗೆ ನಮ್ಮ ದೇಶದ ಪೂರ್ವ ಸಮುದ್ರದ ತೀರ ಉತ್ತರ ಪ್ರದೇಶಗಳಲ್ಲಿ ವ್ಯಾಪಾರ ನಡೆಸಿದ್ದೇವೆ. ನಮ್ಮಲ್ಲಿ ಹಲವು ಕೂಟ ಉಂಟು. ಒಬ್ಬೊಬ್ಬರಿಗೂ ತಮಗೆ ಅನುಕೂಲ ಕಂಡ ಸ್ಥಳಗಳಲ್ಲಿ ವ್ಯವಹಾರ ನಡೆಸುತ್ತಾ ಬಂದಿದ್ದೇವೆ. ನಮ್ಮಲ್ಲಿ ಯಾರು ಇದುವರೆಗೆ ತಮ್ಮ ಆಡಳಿತದ ಈ ದಕ್ಷಿಣಕ್ಕೆ ಬಂದದ್ದಿಲ್ಲ. ಈ ಬಾರಿ ನಮಗೆ ಈ ಪ್ರದೇಶದಲ್ಲಿ ಒಂದು ರೇವಿನಲ್ಲಿ ಒಂದು ನೆಲೆ ಮಾಡಿಕೊಳ್ಳೋಣ ಎಂದು ಅಪೇಕ್ಷೆಯಾಯಿತು. ಅನುಕೂಲವಾದ ಸ್ಥಳವನ್ನು ಹುಡುಕಿದೆವು. ಇಲ್ಲಿಂದ 60 ಹರದಾರಿ ಇರುವ ಚೆನ್ನಪುರಿ ಗ್ರಾಮದ ಬಳಿ ನೆಲ ನಮಗೆ ತುಂಬಾ ಚೆನ್ನಾಗಿದೆ ಅನ್ನಿಸಿತು. ಅದನ್ನು ನಮಗೆ ಬಾಡಿಗೆಗೆ ಕೊಡಬೇಕು ಎಂದು ಬೇಡಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಕಳಿಸಿದೆವು. ತಾವು ಆಗುವುದಿಲ್ಲ ಎಂದು ಅಪ್ಪಣೆ ಕೊಡಿಸಿದಿರಿ. ಕಾರಣ ನಮಗೆ ತಿಳಿಯಲಿಲ್ಲ. ನಾವೇ ಬಂದು ಸಮ್ಮುಖದಲ್ಲಿ ಅವಶ್ಯಕವಾದ ಆಶ್ವಾಸನೆ ಕೊಟ್ಟು ಮತ್ತೆ ಪ್ರಾರ್ಥಿಸಲು ಬಂದಿದ್ದೇವೆ. ಕೇಳುವ ಮನಸ್ಸಿದೆಯೇ ದಯವಿಟ್ಟು ತಿಳಿಸಬೇಕು. ಈ ವಿಷಯ ಮುಂದೆ ಪರಿಶೀಲಿಸಬೇಕಾದ್ದಲ್ಲ ಎಂದು ತಮ್ಮ ಅಭಿಪ್ರಾಯ ಆದರೆ ನಾವು ಮಾತನ್ನು ಮುಂದುವರಿಸುವುದಿಲ್ಲ, ಅಪ್ಪಣೆ ಪಡೆದು ಹಿಂದಿರುಗುತ್ತೇವೆ ಎಂದು ವಿನಯದಿಂದ ಅರಿಕೆ ಮಾಡಿದನು. ಡೇ ಮಹನೀಯನ ಮಾತನ್ನು ವಾಕ್ಯ ವಾಕ್ಯವಾಗಿ ಬಿಡಿಸಿ ಹೇಳಿದನು. ಮಾತು ಮುಗಿದ ಮೇಲೆ ಧೋರಣಿಗೆ ಇದು ಎಂಥ ವಿನಯದ ಮಾತಾಯಿತು, ಇದೆಲ್ಲ ದಿಟವಾದ ವಿನಯವೇ ಎನಿಸಿತು. ರಾಣಿ ಇಷ್ಟನ್ನು ದಿಟವೆಂದೇ ನಂಬಿದಳು ಎಂದು ಕಾಣುತ್ತಿತ್ತು. ಅವಳು ಧೋರಣನ್ನು ತಾವು ಹೇಳ ಬಯಸುವ ಮಾತನ್ನು ಕೇಳಲಡ್ಡಿ ಇಲ್ಲ, ದಯವಿಟ್ಟು ಅಪ್ಪಣೆ ಕೊಡಿ ಎಂದು ಹೇಳಬಹುದಲ್ಲ ಎಂದು ಕೇಳಿದಳು. ಅವನು ಹೇಳಬಹುದು ತಾಯಿ ಎಂದನು. ಹಾಗಂತ ಅವರಿಗೆ ಹೇಳಿ ಎಂದು ರಾಣಿ ಅಪ್ಪಣೆಗೊಳಿಸಿದಳು. ದೋರ ಡೇ ಮಹಾಶಯನಿಗೆ ಇದನ್ನು ತಿಳಿಸಿದನು. ಡೇ ಹೀಗೆಂದು ವಿಜ್ಞಾಪನೆ ಮಾಡಿದನು. ನಮ್ಮ ಕೂಟದಲ್ಲಿ ಕೆಲವರು ತಾವು ನಿಂತ ಸ್ಥಳದಲ್ಲಿ ಕೆಲವು ವಿವರಗಳಲ್ಲಿ ತಪ್ಪಾಗಿ ನಡೆದುಕೊಂಡು ಜನರನ್ನು ಮೇಲೆ ಹಾಕಿಕೊಂಡು ವಿದೇಶದಿಂದ ಬಂದಿರುವ ನಮ್ಮೆಲ್ಲರ ವಿಷಯದಲ್ಲೂ ಕೆಟ್ಟ ಅಭಿಪ್ರಾಯ ಮೂಡಿಸಿದ್ದಾರೆ. ಇದನ್ನು ನಾನು ಬಲ್ಲೆ. ತಾವು ಇಲ್ಲಿ ಸ್ಥಳ ಕೊಡುವುದಿಲ್ಲ ಎಂದು ಹೇಳಿರುವುದಕ್ಕೆ ನಮ್ಮ ಜನರಲ್ಲಿ ಹರಡಿರುವ ಈ ಕೆಟ್ಟ ಅಭಿಪ್ರಾಯವಿರಬೇಕು.
ನಾನೇ ಸ್ವತಃ ಸನ್ನಿಧಾನಕ್ಕೆ ಬಂದಿರುವುದು. ಈ ಅಭಿಪ್ರಾಯವನ್ನು ನಮಗೆ ಅನ್ವಯಿಸಬೇಡಿ ಎಂದು ಹೇಳುವುದಕ್ಕಾಗಿ. ಜನರೊಂದಿಗೆ ವಿರೋಧ ಕಟ್ಟಿಕೊಂಡು ಹೊರಗಿನಿಂದ ಬಂದಿರುವ ನಾವು ಈ ದೇಶದಲ್ಲಿ ಬಾಳುತ್ತೇವೆ ಎಂದು ತಿಳಿಯುವುದು ಅವಿವೇಕ. ನಮಗೆ ಇಂಥ ಆಲೋಚನೆ ಇಲ್ಲ. ಚೆನ್ನಪುರಿಯ ಜನಕ್ಕೆ, ಸುತ್ತಿನ ಗ್ರಾಮದ ಜನಕ್ಕೆ ನಮ್ಮಿಂದ ಯಾವ ತೊಂದರೆಯೂ ಆಗುವುದಿಲ್ಲ. ನಮ್ಮ ವ್ಯಾಪಾರ ಬಹಳ ದೊಡ್ಡದು. ಇಲ್ಲಿಯ ಸಾಮಾನು ನೂರನ್ನು ಕಳುಹಿಸಿಕೊಟ್ಟು ಹೊರಗಿನ ಸಾಮಾನು ನೂರನ್ನು ತಂದು ಇಲ್ಲಿ ವ್ಯಾಪಾರಿಗಳಿಗೆ ಒದಗಿಸುತ್ತೇವೆ. ಇದು ಎಷ್ಟು ಸುಗಮವಾಗಿ ನಡೆದರೆ ನಮಗೆ ಅಷ್ಟು ಲಾಭ. ಹೊರಗಿನ ದೇಶಗಳಿಗೆ ಈ ದೇಶಕ್ಕೆ ಅಷ್ಟು ಅನುಕೂಲ. ನಾವು ಯಾರಿಗೂ ಯಾವ ರೀತಿಯಲ್ಲೂ ತೊಂದರೆ ಕೊಡುವುದಿಲ್ಲ ಎಂದು ದೃಢವಾದ ಭರವಸೆ ಕೊಡುತ್ತೇವೆ. ಇದರ ಮೇಲೆ ಈಗ ಚೆನ್ನಪುರಿಯ ಸುತ್ತಿನ ನೆಲದಿಂದ ತಮಗೆ ಏನು ವರಮಾನ ಬರುತ್ತಿದೆ ಅದನ್ನು ತಿಳಿಸಿದರೆ ಅದರ 5 ಮಡಿ ವರಮಾನವನ್ನು ನಾವು ವರ್ಷ ವರ್ಷ ರಾಜ್ಯಕ್ಕೆ ಕಾಣಿಕೆಯಾಗಿ ಒಪ್ಪಿಸುತ್ತೇವೆ. ನಾವು ತರಿಸುವ 100 ಸಾಮಾನು ಬೀದಿಯಲ್ಲಿ ಕಟ್ಟಡಗಳಲ್ಲಿ ಇರಿಸಬಹುದಾದವೂ ಅಲ್ಲ. ಕಳ್ಳರು ಸುಳ್ಳರು ಅದನ್ನು ಹೊತ್ತುಕೊಂಡು ಹೋಗದಂತೆ ಬಹು ಸಂಖ್ಯೆಯ ಕಾವಲನ್ನು ನಿರ್ಮಿಸುವುದು ಕಷ್ಟ. ಆದ್ದರಿಂದ ಅದನ್ನು ಕಾಪಾಡಿಕೊಳ್ಳಲು ಒಂದು ಆವರಣದ ಸುತ್ತ ದೊಡ್ಡ ಎತ್ತರದ ಗೋಡೆಯನ್ನು ನಾವು ಕಟ್ಟಿಕೊಳ್ಳುತ್ತೇವೆ. ಇದಕ್ಕೆ ತಾವು ಅಪ್ಪಣೆಯನ್ನು ದಯಪಾಲಿಸಬೇಕು. ನಿಮ್ಮ ನೆಲದಲ್ಲಿ ಬಂದು ನಿಂತೆವು ಎಂದ ಮೇಲೆ ನಾವು ನಿಮ್ಮ ಪ್ರಜೆಗಳು, ನಿಮ್ಮನ್ನು ಒಡೆಯರು ಎಂದು ಕಾಣುತ್ತೇವೆ. ಪ್ರಜೆಗಳಾಗಿ ನಡೆದುಕೊಳ್ಳುತ್ತೇವೆ. ತಾವು ನಮ್ಮನ್ನು ತಮ್ಮ ಪ್ರಜೆಗಳನ್ನು ಕಾಪಾಡಬೇಕು. ತಮ್ಮ ವಿರೋಧಿಗಳು ಯಾರಾದರೂ ನಿಮ್ಮ ನೆಲದಲ್ಲಿ ಮೇಲೆ ಬಂದರೆ ನಾವು ಇತರ ಪ್ರಜೆಗಳಂತೆ ಅವರನ್ನು ವಿರೋಧಿಸುವುದರಲ್ಲಿ ತಮ್ಮ ಪ್ರಜೆಗಳಂತೆ ನಡೆದುಕೊಳ್ಳುತ್ತೇವೆ. ಇದೆಲ್ಲ ಆಡಿದ ಮಾತಾಗಿ ಇರಬೇಕಾದದ್ದಿಲ್ಲ. ಬರಹದ ಒಪ್ಪಂದದಲ್ಲಿ ಆಗಬಹುದು. ನಮ್ಮ ಸಹಿಯುಳ್ಳ ಪ್ರತಿ ತಮ್ಮಲ್ಲಿ, ನಮ್ಮ ಸಹಿಯುಳ್ಳ ಪ್ರತಿ ನಮ್ಮಲ್ಲಿ ಇರತಕ್ಕದ್ದು. ಅರಿಕೆ ಮನಸ್ಸಿಗೆ ಸ್ಪಷ್ಟವಾಯಿತೇ ತಿಳಿಸಬೇಕು. ರಾಣಿ ಆಯಿತು ಎಂದಳು. ದೂರ ಆಗಿದೆ, ಮುಂದಕ್ಕೆ ಹೇಳಿ ಎಂದ. ಡೇ ಹೇಳಿದ, ನಾವು ವಿಚಾರಿಸಿದ್ದರಲ್ಲಿ ಚೆನ್ನಪುರಿಯ ಸುತ್ತ 10 ಗ್ರಾಮದಿಂದ ತಮಗೆ ವರ್ಷದಲ್ಲಿ 50 ಹೊನ್ನು ಕಾಣಿಕೆ ಬರುತ್ತಿದೆ ಎಂದು ತಿಳಿಯಿತು. ನಾವು ವರ್ಷದಲ್ಲಿ 500 ಹೊನ್ನು ಕೊಡುತ್ತೇವೆ. ಇದು ಸಾಲದು ಅಂತ ಕಂಡರೆ ಇನ್ನೆಷ್ಟು ಬೇಕು ಅಪ್ಪಣೆ ಮಾಡುವುದಾಗಲಿ. ಸಾಧ್ಯವಾದರೆ ಅದಕ್ಕೂ ಒಪ್ಪುತ್ತೇವೆ. ಅಲ್ಲವೆಂದು ಕಂಡರೆ 1 ವರ್ಷ ವ್ಯಾಪಾರ ನಡೆಸಿ ಎಷ್ಟು ಲಾಭ ಬರುತ್ತದೆ ಎಂದು ನೋಡಿ ಒಪ್ಪಿಗೆ ಕೊಡಲು ಅವಕಾಶ ಕೊಡಿ ಎಂದು ಬೇಡುತ್ತೇವೆ. ರಾಣಿ ದೋರನಿಗೆ ಇದಕ್ಕೆ ತಾವೇ ಉತ್ತರ ಕೊಡಿ ಎಂದು ಅಪ್ಪಣೆ ಮಾಡಿದಳು. ದೋರಾ ಡೇ ಮಹಾಶಯನಿಗೆ ತಾವು ತುಂಬ ನಯವಂತರು. ತಮ್ಮ ಮಾತೆಲ್ಲ ಸಜ್ಜನರ ಮಾತಾಗಿದೆ. ಚೆನ್ನಪುರಿಯ ಸುತ್ತಿನ ಗ್ರಾಮದ ವ್ಯವಹಾರದಿಂದ ತಮಗೆ ಬರುವ ವರಮಾನ ಎಷ್ಟು ಇದನ್ನು ನಾವು ನೋಡಬೇಕಾಗಿದೆ. ಉಳಿದ ತಮ್ಮ ಮಾತೆಲ್ಲ ಯುಕ್ತವಾದ ಮಾತು. ಆ ವಿಷಯದಲ್ಲಿ ರಾಣಿಯರು ಸಂತೋಷ ಸೂಚಿಸುತ್ತಾರೆ ಎಂದು ಹೇಳಿದನು. ತಮ್ಮ ನಿರ್ಣಯ ನಮಗೆ ಯಾವಾಗ ತಿಳಿಯಬಹುದು? ದೋರ ರಾಣಿಗೆ ಈಗ ಇವರು ಹೋಗಿ ಬರಲಿ, 2-3 ದಿನದಲ್ಲಿ ನಿರ್ಣಯ ತಿಳಿಸುತ್ತೇನೆ ಎಂದು ಹೇಳುತ್ತೇನೆ ಎಂದು ಅರಿಕೆ ಮಾಡಿದನು. ರಾಣಿ ಆಗಲಿ ಎಂದಳು. ದೋರ ಈ ಮಾತನ್ನು ಕೇಳಿದ ಮೇಲೆ ಸಂತೋಷ, ತಮ್ಮ ಅಪ್ಪಣೆಯನ್ನು ಎದುರು ನೋಡುತ್ತೇವೆ. ಈಗ ನನಗೆ ಹಿಂದಿರುಗಲು ಅಪ್ಪಣೆ ಬೇಕು ಎಂದು ವಿದೇಶದ ರೀತಿಯಲ್ಲಿ ಕೈ ಮುಗಿದನು. ರಾಣಿ ಪೀಠದಿಂದ ಎದ್ದಳು. ಡೇ ಅಪೇಕ್ಷಿಸದೆಯೇ ಅವನ ಕಡೆಗೆ ಕೈ ಚಾಚಿದಳು. ಡೇ ಸಂದರ್ಶನದ ಆರಂಭದಲ್ಲಿ ಮರ್ಯಾದೆಗೆ ಮುತ್ತಿಕ್ಕಲು ಕೈ ಚಾಚಿದ್ದಾರೆ ಎಂದೇ ಗ್ರಹಿಸಿ ಇದು ತಮ್ಮ ಸೀಮೆಯ ವಾಡಿಕೆ ಅಲ್ಲದೇ ಇದ್ದರೂ 2 ಹೆಜ್ಜೆ ಮುಂದಕ್ಕೆ ಬಂದು ಮಂಡಿ ಊರಿ ಕುಳಿತು ರಾಣಿಯು ಕೈಯನ್ನು ಹಿಡಿದು ಮುತ್ತಿಕ್ಕಿ ಎದ್ದು ಹಿಂದಕ್ಕೆ ನಡೆದಳು. ರಾಣಿ ನಗುತ್ತಾ ನಿಂತಳು. ದೋರ, ತಾವು ದಯ ಮಾಡಬಹುದು. ನಿಮ್ಮ ಪರಿವಾರದವರಲ್ಲಿ ಒಬ್ಬರನ್ನು ಇಲ್ಲಿ ಬಿಟ್ಟು ಹೋಗಿ. ನಾಳೆ ನಾಡಿದ್ದರಲ್ಲಿ ರಾಣಿಯವರ ನಿರ್ಣಯ ತಮಗೆ ಮುಟ್ಟುತ್ತದೆ ಎಂದನು. ಡೇ ಮತ್ತೆ ರಾಣಿಗೆ ನಮಸ್ಕಾರ ಮಾಡಿ ರಾಣಿ ಅತ್ತಮುಖ ಮಾಡಿದ ಮೇಲೆ ಇತ್ತ ಹೊರಟು ಹೋದನು. ಮಾರನೇ ದಿನ ಮಂಡಲದ ವ್ಯವಹಾರ ಹೊಂದಿಗರ ಲೆಕ್ಕಗಳನ್ನು ನೋಡಿಸಿದರಲ್ಲಿ ಚೆನ್ನಪುರಿಯ ಹೋಬಳಿಯ 1 ವರ್ಷದ ವರಮಾನ ಸುಮಾರು 50 ಹೊನ್ನು ಎನ್ನುವುದು ಸರಿ ಕಂಡಿತು. ಮಧ್ಯಾಹ್ನ ದೋರ ಅರಮನೆಯ ಪುರೋಹಿತ ನೇತಾಲಿ ಶಾಸ್ತ್ರಗಳೊಡನೆ ಡೇ ಮಹಾಶಯನ ಅರಿಕೆಯ ವಿಷಯ ವಿಚಾರವನ್ನು ನಡೆಸಿದನು. ದೋರ ಈ ವಿಷಯದಲ್ಲಿ ತುಂಬಾ ಯೋಚನೆ ಮಾಡಿದ್ದನು. ಯೋಚನೆ ಎಷ್ಟು ತೀವ್ರವಾಗಿತ್ತು ಎಂದರೆ ರಾತ್ರಿ 3 ಜಾವ ಕಳೆಯುವವರೆಗೆ ನಿದ್ದೆ ಬರಲಿಲ್ಲ. ಅದರ ಮುಖ್ಯ ಕಾರಣ ಚೆನ್ನಪುರಿಯ ನೆಲೆಯ ವರಮಾನ ಅಲ್ಲ, ಜನಕ್ಕೆ ಬರಬಹುದಾದ ಕಷ್ಟ ಅಲ್ಲ, ಮುಂದೆ ಏನು ಅಪಾಯ ಆಗಬಹುದು ಎಂಬ ಭಯ ಅಲ್ಲ. ಈ ಡೇ ಇನ್ನು 3-4 ಸಲ ಬಂದು ಈ ರೀತಿಯಲ್ಲಿ ನಡೆದುಕೊಂಡರೆ ನಮ್ಮ ರಾಣಿ ನಡತೆ ಏನಾದೀತು ಎನ್ನುವ ಕಠೋರ ಭೀತಿ. ರಾಣಿ ಬಲ್ಲ ಹೆಂಗಸು, ಸುಲಭದಲ್ಲಿ ದಾರಿ ತಪ್ಪಲಾರಳು. ಆದರೆ ಡೇ ಬಂದಾಗ ತೋರಿಸಿದ ಮರ್ಯಾದೆಯನ್ನು ರಾಣಿ ಅವನು ಹೊರಡುವಾಗಲೂ ನಿರೀಕ್ಷಿಸಿ ಕೈ ಚಾಚಿದ್ದು ಅವನಿಗೆ ಅವಳ ಮನಸ್ಸು ಬಿಗಿ ಇಲ್ಲ ಎನ್ನುವುದರ ಸೂಚನೆಯಾಗಿ ಕಂಡಿತು. ಬಂದಾಗ ತೋರಿಸಿದ ಮರ್ಯಾದೆ ಹೊರಡುವಾಗಲೂ ವಾಡಿಕೆ ಎಂದು ಅವನು ಸೂಚಿಸಲಿಲ್ಲ. ಹಿರಿಯ ಸ್ಥಾನದಲ್ಲಿರುವ ತನ್ನ ಒಡತಿ ರಾಣಿಗೆ ಇದು ಬೇಕೆನಿಸಿತು ಏಕೆ? ತಾನು ಇದನ್ನು ರಾಣಿಗೆ ಹೇಳುವಂತಿಲ್ಲ. ಆದರೆ ಈ ಮಾತನ್ನು ಹೇಳದೆ ಡೇ ಮಹಾಶಯನಿಗೆ ಚೆನ್ನಪುರಿಯ ನೆಲವನ್ನು ಕೊಡುವುದಿಲ್ಲ ಎಂದು ನಿರ್ಣಯವನ್ನು ಮಾಡಿಸಬೇಕು ಎಂದು ನಿಶ್ಚಯವಾಯಿತು. ಇದನ್ನು ತಾನು ಒಬ್ಬನೇ ಹೇಳಿದರೆ ರಾಣಿಯ ಒಪ್ಪಿಗೆ ದೊರಕಿದ್ದೆ. ಇದಕ್ಕೆ ಪುರೋಹಿತನ ಸಹಾಯವನ್ನು ಪಡೆಯಬೇಕು. ದೋರ ಪುರೋಹಿತನ ಬಳಿ ತನ್ನ ಯೋಚನೆಯನ್ನೆಲ್ಲ ಅವನಿಗೆ ಹೇಳಬೇಕು. ಈ ಜನ ಕಾಣೋ ಅಷ್ಟು ಸಜ್ಜನರಲ್ಲ. ನಡತೆ ಮಾತಿನಷ್ಟು ಒಳ್ಳೆಯದಾಗುವುದಿಲ್ಲ. ನೆಲ ಕೊಡುವವರೆಗೆ ನಮ್ಮದು, ಕೊಟ್ಟ ಮೇಲೆ ಅವರದೇ. ತಪ್ಪು ನಡೆದರೂ ಅವರನ್ನು ಅಟ್ಟುವುದು ಹೇಗೆ ಹೊರಕೆ? ಇದನ್ನೆಲ್ಲ ಶಾಸ್ತ್ರಿಗಳಿಗೆ ಹೇಳಿ ನನಗೆ ಈ ಒಪ್ಪಂದ ಬೇಡ ಅನ್ನಿಸುತ್ತದೆ. ನಿಮಗೆ ಹೇಗೆ ಅನ್ನಿಸುತ್ತದೆ ಎಂದು ಶಾಸ್ತ್ರಿಗಳನ್ನು ಕೇಳಿದನು. ನೀವು ವ್ಯವಹಾರ ಬಲ್ಲವರು, ನಾನು ಗ್ರಹ ನಕ್ಷತ್ರ ಹೇಗೆ ಎಂದರಿಗೆ ಹೇಳಬಲ್ಲೆ. ಜನರ ನಡತೆಯ ಮಾತು ನನಗೆ ತಿಳಿಯುವುದಿಲ್ಲ.
ನಿಮ್ಮ ಯೋಚನೆ ಯುಕ್ತ ಅನ್ನುವುದು ನನಗೆ ಕಾಣುತ್ತದೆ. ಅದಕ್ಕೆ ನನ್ನ ಒಪ್ಪಿಗೆ ಎಂದನು. ಇಷ್ಟರ ಮಟ್ಟಿಗೆ ಒಳ್ಳೆಯದಾಯಿತು ಎಂದು ದೋರ ಮಧ್ಯಾಹ್ನ ರಾಣಿಯನ್ನು ಕಾಣಲು ಹೋದನು. ದೋರ ಏನನ್ನಾದರೂ ಹೇಳುವ ಮುನ್ನವೇ, ನಿನ್ನೆ ಬಂದಿದ್ದರಲ್ಲ ಡೇ, ಅವರು ಹೇಳಿದ್ದನ್ನೆಲ್ಲ ರಾತ್ರಿ ಯೋಚನೆ ಮಾಡಿದೆ. ಮನುಷ್ಯ ನಡತವಂತ, ವ್ಯವಹಾರದಲ್ಲಿ ತಪ್ಪಿ ನಡೆಯಲಾರ. ಅವನು ವರ್ಷಕ್ಕೆ ಕೊಡುತ್ತೇನೆ ಎನ್ನುವ ಬಾಡಿಗೆಯನ್ನು ತಕ್ಕಷ್ಟು ದೊಡ್ಡ ಮೊತ್ತ, ಮಂಡಲದ 10 ಕೆಲಸಕ್ಕೆ ಒದಗುತ್ತದೆ. ಚೆನ್ನಪುರಿಯ ನೆಲವನ್ನು ಅವನಿಗೆ ಕೊಡೋಣ ಎಂದು ನನಗೆ ತೋಚಿದೆ ಎಂದಳು. ತಾವು ಏನನ್ನಾದರೂ ಹೇಳುವ ಮೊದಲೇ ರಾಣಿ ಈ ಮಾತು ಆಡಿದ್ದು ದೋರನಿಗೆ ತನ್ನ ಬಾಯಿಯನ್ನು ಕಟ್ಟಿದಂತಾಯಿತು. ಅಸಹಾಯಕನಾಗಿ ಒಂದು ಕ್ಷಣ ರಾಣಿಯತ್ತ ನೋಡಿದ ಅವನು. ಹಣದ ಮಾತು ಮುಖ್ಯ ಸರಿ, ಆದರೆ ಸುತ್ತಿನ ನೆಲದ ನಿವಾಸಿಗಳ ಕ್ಷೇಮವು ಅಷ್ಟೇ ಮುಖ್ಯ. ನಾವು ಈ ಜನರ ನಡತೆಯನ್ನು ಗಮನಿಸಿ ಇವರಿಂದ ಜನಕ್ಕೆ ಕೆಟ್ಟದಾಗದಂತೆ ನೋಡಿಕೊಳ್ಳಲು ಕಾವಲು ನಿಲ್ಲಿಸುವುದು ಸಾಧ್ಯವಲ್ಲ. ಇವರು ಜನವನ್ನು ಕಷ್ಟಪಡಿಸಿದರು ಎಂದು ಕಂಡಿತು. ನಿವಾರಣೆ ಏನು? ತಾವು ಇಲ್ಲಿಂದ ಹೋಗಿ ಇವರ ಬಾಗಿಲಲ್ಲಿ ನಿಂತು ದೂರು ಬಂದಿದೆ, ಸಂಗತಿ ಏನು ಎಂದು ವಿಚಾರಿಸಬೇಕು. ಈ ಸ್ಥಿತಿ ಎಂದು ಬಂದರೂ ಬಂದಿದ್ದೆ. ಇದು ಮಂಡಲದ ಮರ್ಯಾದೆಗೆ ತಕ್ಕದ್ದಲ್ಲ. ಮಂಡಲಕ್ಕೆ ಕ್ಷೇಮ ಅಲ್ಲ. ಮಂಡಲದ ಪ್ರಜೆಯ ಕಷ್ಟ ಸುಖವನ್ನು ಅಲಕ್ಷಿಸಿ ಮಂಡಲದ ಬೊಕ್ಕಸಕ್ಕೆ ಹಣ ಗಳಿಸಿದಂತಾಗುತ್ತದೆ. ಸನ್ನಿಧಾನ ಈ ವಿವರವನ್ನು ಮನಸ್ಸಿಗೆ ತಂದುಕೊಳ್ಳಬೇಕು ಎಂದನು. ರಾಣಿ, ನಿಮಗೆ ತೋರಿರುವ ಈ ವಿವರವೆಲ್ಲ ನನಗೂ ತೋರಿತು ದೋರಣ್ಣನವರೇ. ಡೇ ಅವರನ್ನು ನೋಡಿದರೆ ಅವರು ತಪ್ಪಿ ನಡೆಯಲಾರರು ಎಂದು ನನಗೆ ಅನ್ನಿಸಿದೆ. ನಿಮಗೂ ಹಾಗೆ ಅನ್ನಿಸಿರಬೇಕಲ್ಲ. ಡೇ ಅವರು ನಿನ್ನೆ ನಡೆದುಕೊಂಡ ರೀತಿ ಚೆನ್ನಾಗಿತ್ತು, ಅಡ್ಡಿ ಇಲ್ಲ. ಡೇ ಅವರೇ ಈ ಪಾಳ್ಯದಲ್ಲಿ ಮುಖಂಡರಾಗಿರುತ್ತಾರೆ ಎಂದು ನಾವು ನಿರೀಕ್ಷಿಸಬಾರದು. ಅವರ ಕೂಟದ ಒಡೆಯರು ಅವರ ಸ್ಥಳಕ್ಕೆ ಬೇರೆಯವರನ್ನು ನೇಮಿಸಬಹುದು. ಹಾಗೆ ನೇಮನ ಪಡೆದ ಇನ್ನೊಬ್ಬ ಮನುಷ್ಯ ಇಂಥ ಮನುಷ್ಯನೇ ಆಗಿರುತ್ತಾನೆಯೇ? ಆಗಿಲ್ಲ ಅನ್ನಿ. ಹೊರಟಾಗಿ ಮಾತಾಡಿದ, ತಪ್ಪಾಗಿ ನಡೆದುಕೊಂಡ. ಇವರನ್ನು ಹಿಡಿಯುವುದಕ್ಕೆ ನಮ್ಮಲ್ಲಿ ಯಾವ ಶಕ್ತಿ ಇದೆ? ತಾವು ನಾನು ಹೋದರೆ ನಯವಾಗಿ ಮಾತನಾಡಿಯಾರು. ನಮ್ಮ ಪರವಾಗಿ ಹೋಗುವವರನ್ನು ಏನೆಂದು ಕಾಣುವರು? ಸರಿಯಾಗಿ ಕಾಣಲಿಲ್ಲ. ನಾನು ಹೋಗಲಾಗುತ್ತದೆಯೇ? ತಾವು ಹೋಗುವ ಯೋಚನೆ ಸಾಧ್ಯವೇ? ಇದಕ್ಕಾಗಿ ನಾನು ಸದ್ಯ ಈ ನೆಲೆಯನ್ನು ಕೊಡಲು ಆಗುವುದಿಲ್ಲ ಎಂದು ಹಿಂದೆ ಹೇಳಿ ಕಳಿಸಿದಂತೆ ಈಗಲೂ ಹೇಳೋಣ ಎಂದು ಯೋಚಿಸಿದ್ದೇನೆ. ದೋರಣ, ನೀವು ತುಂಬಾ ಜಾಣರು. ನಮ್ಮ ಯಜಮಾನರು ನಿಮ್ಮನ್ನು ಒಪ್ಪಿಕೊಂಡಿದ್ದರು. ನಾನು ಜಾಣರೆಂದೇ ಒಪ್ಪಿಕೊಂಡಿದ್ದೇನೆ. ಇದುವರೆಗೆ ತಮ್ಮ ಯಾವ ಮಾತನ್ನು ತೆಗೆದು ಹಾಕಿಲ್ಲ. ಈ ಬಾರಿ ನನ್ನ ಯೋಚನೆ ತಮಗೆ ಒಪ್ಪಿಗೆ ಆಗಿಲ್ಲ, ಹಾಗೆಯೇ ತಮ್ಮ ಯೋಚನೆ ನಮಗೆ ಒಪ್ಪಿಗೆ ಆಗುತ್ತಿಲ್ಲ. ತಮ್ಮ ಭಯ ಸಹಜ, ಆದರೆ ಅದಕ್ಕೆ ಕಾರಣ ಸಾಲದು ಎಂದು ನನಗೆ ತೋರುತ್ತದೆ. ಇಂಥ ವೇಳೆ ಒಡೆಯರ ನಿರ್ಣಯ ನಡೆಯಬೇಕೇ? ಅಮಾತ್ಯರ ನಿರ್ಣಯ ನಡೆಯಬೇಕೇ? ರಾಣಿ ಸ್ವಭಾವತಃ ಸ್ವಲ್ಪ ಸ್ವಲ್ಪ ಗರ್ವದ ಸ್ತ್ರೀ. ಅವಳ ಮಾತು ವಿನಯದ ಎಲ್ಲೆ ಮೀರಿರಲಿಲ್ಲ. ಎಂದರೂ ದರ್ಪದ ಮಾತಾಗಿತ್ತು. ದೋರ ಶಾಸ್ತ್ರೀಯ ಕಡೆಗೆ ನೋಡಿದನು. ಆಯಿತು ತಾಯಿ ಎಂದನು. ಮಂತ್ರಾಲೋಚನೆ ಮುಗಿಯಿತಲ್ಲ, ದೋರ ಎದ್ದನು, ಶಾಸ್ತ್ರಿಯು ಎದ್ದನು, ರಾಣಿಯು ಎದ್ದಳು. ದೋರ ಅಪ್ಪಣೆ ಆದರೆ ನಾನು ಬರುತ್ತೇನೆ ಎಂದು ಹೊರಟನು. ಶಾಸ್ತ್ರಿಯೊಡನೆ ಹೊರಕ್ಕೆ ಬಂದು ದೋರ ಅವನಿಗೆ, ಅಮಾತ್ಯ ನೀನು ಒಡತಿಯ ಪಾತ್ರ ವಹಿಸಬೇಡ ಎಂದು ಅವ್ವ ನನಗೆ ಅಪ್ಪಣೆ ಮಾಡಿದರು. ನಾನಿವರ ಅಪ್ಪಣೆಯನ್ನು ಡೇ ಅವರಿಗೆ ತಿಳಿಸಲಾರೆ ಎಂದ ಮೇಲೆ ಅಮಾತ್ಯ ಸ್ಥಾನದಿಂದ ಬಿಡಿಸಿಕೊಳ್ಳಬೇಕು ಎಂದನು. ಶಾಸ್ತ್ರಿ, ರಾಣಿ ಸ್ವಲ್ಪ ದುಡುಕಿದರು. ನೀವು ಮನಸ್ಸು ಕೆಡಿಸಿಕೊಳ್ಳುವುದು ಬೇಡ. ಒಂದು ದಿನ ತಡೆಯಿರಿ, ಮತ್ತೆ ಯೋಚನೆ ಮಾಡಿರಿ. ಇಂದು ಮಾಡಿದ ವಿಜ್ಞಾಪನೆಯನ್ನೇ ಮತ್ತೊಮ್ಮೆ ಮಾಡಿ ಎಂದನು. ದೋರ ಹಾಗನ್ನುತ್ತೀರಾ, ಒಳ್ಳೆಯದು ಎಂದು ಅವರಿಗೆ ನಮಸ್ಕಾರ ಮಾಡಿ ಹೇಳಿ ಹೊರಟು ಹೋದನು. ಆ ದಿನವೆಲ್ಲ ಯೋಚನೆ ಮಾಡಿ ಅವನು ಮುಟ್ಟಿದ ನಿಶ್ಚಯ ರಾಣಿ ಹೀಗೆ ಮಾತನಾಡಿದ ಮೇಲೆ ತನಗೆ ಇಲ್ಲಿ ಸ್ಥಳ ಇಲ್ಲ ಎನ್ನುವುದು. ಎಂದರೆ ಮಂತ್ರಿಯ ಸ್ಥಳ ಅಲ್ಲ, ಕಂಬಳದ ಒಡೆಯನಾಗಿ ನಿಲ್ಲಬಹುದು ಎಂದೂ ಅಲ್ಲ. ಕೊನೆಗೆ ಚಂದ್ರಗಿರಿಯಲ್ಲಿ ಮಾತ್ರ ಅಲ್ಲ, ಮಲೆಯ ಮೇಲಿನ ದೇವಾಲಯದಲ್ಲಾಗಲಿ ಮಂಡಲದ ಬೇರೆ ಎಲ್ಲಾಗಲಿ ಸ್ಥಳ ಇಲ್ಲ. ಸ್ಥಾನವನ್ನು ಬಿಡಲು ದೊರೆಯ ಅಪ್ಪಣೆಯನ್ನು ಪಡೆಯುವುದು ಉಚಿತ, ಆದರೆ ದೊರೆ ಪ್ರವಾಸದಲ್ಲಿ ಇದ್ದಾರೆ. ಆದ್ದರಿಂದ ದೋರ ಆ ಯೋಚನೆಯನ್ನು ಬಿಡಬೇಕಾಯಿತು. ಮಾರನೇ ದಿನ ಎದ್ದು ಅವನ ಹೆಂಡತಿಗೆ ಬೇರೆ ಯಾವ ಮಾತನ್ನು ಆಡದೆ, ನನಗೆ ಊರಿಗೆ ಹೋಗಿ ಬರೋಣ ಎನಿಸುತ್ತಿದೆ, ಈಗ ಹೊರಡುತ್ತೇನೆ. ಊರಿಗೆ ಹೋಗಿ ಸಂಗತಿ ನೋಡಿಕೊಂಡು ನಿನಗೆ ತಿಳಿಸುತ್ತೇನೆ ಎಂದನು. ಯಾಕೆ, ಏನಾಯಿತು ಎಂದಳು. ಅದನ್ನ ಆಮೇಲೆ ತಿಳಿಸುತ್ತೇನೆ, ನಾನು ಬರಲ ಎಂದು ಹೇಳಿ ಊರಿಗೆ ಹೊರಟನು. ದೋರ ಕಂಬಳವನ್ನು ಬಿಟ್ಟು ಹೊರಟ ಮಾರನೆಯ ದಿನ ಅವನು ಅರಮನೆಗೆ ಬರಲಿಲ್ಲ ಎನ್ನುವುದನ್ನು ರಾಣಿ ಗಮನಿಸಿದಳು. ಏಕೆ ಎಂದು ವಿಚಾರಿಸಿದಳು. ಹಿಂದಿನ ದಿನ ಅರಮನೆಯಿಂದ ಹೊರಟಾಗ ಶಾಸ್ತ್ರಿ ಜೊತೆಗೆ ಇದ್ದದ್ದರಿಂದ ಶಾಸ್ತ್ರಿಗಳನ್ನು ಕೇಳಿದರು. ಶಾಸ್ತ್ರಿ ತಾನೇ ಕಂಬಳಕ್ಕೆ ಹೋಗಿ ದೋರನ ಮನೆಯಲ್ಲಿ ವಿಚಾರಿಸಿದನು. ದೋರನ ಹೆಂಡತಿ ಯಜಮಾನರು ಹಿಂದಿನ ದಿನ ಊರಲ್ಲಿ ಏನೋ ಕೆಲಸ ಇದೆ ಎಂದು ಅಲ್ಲಿಗೆ ಹೊರಟರು ಎಂದು ತಿಳಿಸಿದಳು. ಶಾಸ್ತ್ರಿ ಅರಮನೆಗೆ ಬಂದು ರಾಣಿಗೆ ಈ ಮಾತನ್ನು ಅರಿಕೆ ಮಾಡಿದನು. ತನ್ನ ಮಾತು ತಪ್ಪಿತು ಎಂದು ರಾಣಿಗೆ ತೋರಿತು. ಆದರೂ ಯಾವ ಮಾತನ್ನು ಹೇಳದೆ ಮಂತ್ರಿ ಆದವನು ಹೀಗೆ ಹೊರಟು ಹೋದಾನೆ ಎಂದು ಒಂದು ಯೋಚನೆ. ಇರುತ್ತಾಡೆ, ಮಹಾಶಯನ ಪರಿವಾರದ ಒಬ್ಬ ಮನುಷ್ಯ ತಮ್ಮ ನಿರ್ಣಯವನ್ನು ತಿಳಿಯಲು ಇಲ್ಲೇ ಇದ್ದಾನಲ್ಲ, ಇವನಿಗೆ ನಿರ್ಣಯವನ್ನು ಹೇಳಬೇಕು. ರಾಣಿ ಅವನನ್ನು ಕರೆಸಿದಳು. ನಿಮ್ಮ ಒಡೆಯರ ಅಪೇಕ್ಷೆಯನ್ನು ನಾವು ಸಲ್ಲಿಸುತ್ತೇವೆ. ನೀವು ಒಪ್ಪಿಕೊಂಡಿರುವ ಸಂಗತಿಗಳನ್ನೆಲ್ಲ ನಿರೂಪಿಸಿ ನೀವೊಂದು ಪತ್ರಿಕೆಯನ್ನು ತನ್ನಿ. ನಾವು ಸಮ್ಮತಿಸಿದ ಮೇಲೆ ಅದರ ಎರಡು ಪ್ರತಿಯನ್ನು ಸಿದ್ಧಪಡಿಸಿ ಒಂದನ್ನು ನಿಮ್ಮಲ್ಲಿ ಒಂದನ್ನು ನಮ್ಮಲ್ಲಿ ಇಟ್ಟು ಅಲ್ಲಿ ನಿಮ್ಮ ನೆಲೆಯನ್ನು ನಿರ್ಮಿಸಿಕೊಳ್ಳಲು ಆರಂಭಿಸಬಹುದು ಎಂದು ಅಪ್ಪಣೆ ಕೊಟ್ಟರು. ಹೀಗೆ ಚೆನ್ನಪುರಿ ಆಂಗ್ಲರ ವ್ಯಾಪಾರಕೂಟ ಒಂದಕ್ಕೆ ಒಂದು ನೆಲೆಯಾಯಿತು. ಅದೇ ಆಮೇಲೆ ಪೋರ್ಟ್ ಸೇಂಟ್ ಜಾರ್ಜ್ ಆಯಿತು. ಅದರ ಸುತ್ತ ಬೆಳೆದ ನಗರ ಈಗದ ಮದ್ರಾಸ್ ನಗರ ಚೆನ್ನೈ ಆಯಿತು. ಊರನ್ನು ಮುಟ್ಟಿ ದೋರ
ತಾನು ಅಲ್ಲೇ ನಿಲ್ಲುವುದಕ್ಕೆ ಅವಶ್ಯವಾದ ಏರ್ಪಾಡು ಮಾಡಿಕೊಂಡು ನೆಂಟನೊಬ್ಬನನ್ನು ಕಂಬಳಕ್ಕೆ ಕಳುಹಿಸಿದನು. ಅವನು, ದೋರಣ್ಣ ಊರಲ್ಲಿ ನಿಲ್ಲಬೇಕಾಗಿದೆ, ನಿಮ್ಮನ್ನು ಕರೆತರಲು ನನ್ನನ್ನು ಕಳುಹಿಸಿದ್ದಾನೆ. ಇಲ್ಲಿಯ ವ್ಯವಹಾರವನ್ನು ಇಲ್ಲೇ ಇರುವ ನಮ್ಮ ಹಿರಿಯರಿಗೆ ಒಪ್ಪಿಸಿ ನೀವು ಹೊರಡಿ, ನಾನು ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದನು. ದೋರನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಪ್ರಯಾಣ ಬೆಳೆಸಿದಳು. ದೋರ ತಿರುಗಿ ಬರುವುದಿಲ್ಲ ಕಂಬಳಕ್ಕೆ ಎಂದು ತಿಳಿಯಿತು. ಅವನ ಸ್ವಂತ ಜನ ದೋರ ಇಲ್ಲಿ ಇಲ್ಲ ಎಂದ ಮೇಲೆ ನಾವು ಇಲ್ಲಿ ಇದ್ದು ಏನು ಮಾಡುವುದು ಎಂದು ಯೋಚಿಸಿದರು. ಇವರೆಲ್ಲ ಒಬ್ಬೊಬ್ಬರಾಗಿ ತಮ್ಮೂರತ್ತ ನಡೆದರು. ಬಾಳಿದ್ದ ಸ್ಥಳವನ್ನು ಬಿಟ್ಟು ಬೇರೆಲ್ಲಿಗೆ ಹೋಗಬಹುದು ಎಂದು ಕೆಲವರು ಅಲ್ಲೇ ಉಳಿದರು. ಸ್ಥಳದ ಜನರಲ್ಲಿ ಬೆರೆತರು. ದೋರ ಇಲ್ಲದೆಯೇ ದೋರನ ಕಂಬಳ ಉಳಿಯಿತು. ವರ್ಷದ ದಿನ ನೋಡಿ ಅರಮನೆ ಅದನ್ನು ನೋಡಿಕೊಳ್ಳುವ ಕೆಲಸವನ್ನು ಬೇರೆಯವರಿಗೆ ವಹಿಸಿತು. ಇದು ಈಗ ಸುಮಾರು 350 ವರ್ಷದ ಹಿಂದಿನ ಮಾತು. ಈಗಲೂ ಕನ್ನಡ ನಾಡಿನಿಂದ ತಿರುಪತಿಗೆ ಹೋಗುವ ಯಾತ್ರಿಕರಿಗೆ ಚಂದ್ರಗಿರಿಯ ಬಳಿ ರಾಜಮಾರ್ಗದ ಬಳಿಯ ಬದಿಯಲ್ಲಿ ದೋರನ ಕಂಬಳ ಎಂದು ಹೆಸರು ಬರೆದಿರುವ ಒಂದು ಮರದ ಹಲಗೆ ಕಾಣುತ್ತದೆ. ಇದೇನು ಕನ್ನಡದ ಹೆಸರಾಗಿ ಬಂದಿ ಕಾಣುತ್ತದಲ್ಲ ಎಂದು ಅವರ ಮನಸ್ಸಿಗೆ ಹೊಳೆಯಬಹುದು. ಈ ಹೆಸರು ಇಲ್ಲಿಗೆ ಹೇಗೆ ಬಂತು, ಎಂದು ಬಂದಿತ್ತು ಎಂದು ಅವರು ವಿಚಾರಿಸಬಹುದು. ವಿಚಾರಿಸಿ ಪ್ರಯೋಜನವಿಲ್ಲ. ದೋರ ಯಾರು, ಕಂಬಳ ಅಂದರೇನು, ಇದನ್ನು ಆ ಸುತ್ತಿನ ಜನ ಯಾರೂ ಕಾಣರು. ನಾಳಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.